ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿ ನಿಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ತುಂಬಾ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಂತ ಹೇಳ್ಬೋದು. ಆ ವಿಷಯ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರು, ಫಸ್ಟ್ ಟೈಮ್ ಇದು ಚಾನಲ್ಗೆ ವಿಸಿಟ್ ಹಾಕಿದ್ರು, ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಟ್ರೆ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ರೀತಿಯ ಹಲವಾರು ಬಗೆಯ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾವ ವಿಷಯ ಅಂತಂದರೆ, ಒಂದು ಫೋಟೋಶಾಪಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ. ವರ್ಕ್ ಮಾಡಬೇಕಾದ್ರೆ ಈ ನೋಡಿ ಫ್ರೆಂಡ್ಸ್, ಇದೊಂಥರ ನಿಮ್ಮ PSD ಫೈಲ್ಗಳನ್ನು ಫೈಲ್ಗಳು ಕಾಣುತ್ತಿಲ್ಲವೇ? PSD ಥಂಬ್ನೈಲ್ ವಿವರ್ ಫ್ರೀ PSD ವಿವರ್ ಸಾಫ್ಟ್ವೇರ್ ಡೌನ್ಲೋಡಿಂಗ್ ಅಂತ ಒಂದು ಇದೊಂದು ಇದೆ. ಇದನ್ನು ನಾನು PSD ಫೈಲಾಗಿ ಕನ್ವರ್ಟ್ ಇದು ಸೇವ್ ಮಾಡ್ತೀನಿ. ಸೇವ್ ಆ್ಯಸ್ PSD. ಓಕೆ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಈ PSD ಫೈಲ್ಗಳನ್ನು ಈ ಥರ ಥಂಬ್ನೈಲ್ ಆಗಿ ಕಾಣ್ತೈತೆ. ನೋಡ್ತಾ ಇದ್ರಾ, PSD ಥಂಬ್ನೈಲ್ ಕಾಣ್ತಾ ಇದೆ, ಚಿತ್ರ ಕಾಣ್ತಾ ಇದೆ. ಸೊ ಒಂದೊಂದು ಟೈಮು ಕಂಪ್ಯೂಟರ್ ಆನ್ ಮಾಡಿದಾಗ ಆಫ್ ಮಾಡಿದಾಗ ಇದು ಒಂದೊಂದು ಟೈಮು ಈ ಥರ PSD ಫೈಲ್ಗಳು ಕಾಣೋದಿಲ್ಲ, ಥಂಬ್ನೈಲ್ ಕಾಣೋದಿಲ್ಲ. ಸೊ ಹಾಗಾಗಿ ಇಂಥ ಒಂದು ಪ್ರಾಬ್ಲಮ್ ಎದುರಾದಾಗ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾದರೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಒಂದು 7-8 ಒಂದು 10-10 ದಿನ ಫೈಲ್ಗಳು ಒಂದೇ ಫೋಲ್ಡ್ರಲ್ಲಿದ್ದಾಗೆ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಫೋಲ್ಡ್ರು ಒಂದು ಫೈಲು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅದೇ ಫೋನ್ ಒಂದು ಫೋಟೋದಲ್ಲಿ ಎಡಿಟ್ ಮಾಡಬೇಕಾಗಿರ್ತೈತಿ. ನೆಕ್ಸ್ಟ್ ಇನ್ನೊಂದು ಬೇರೆ ಒಂದು ಇನ್ನೊಂದು ಏನೋ ಒಂದು ಆಪ್ಷನ್ಸ್ ಬೇಕಾಗಿರ್ತೈತಿ. ಆ ಫೈಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಭಾಳ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಸೊ ಥಂಬ್ನೈಲ್ ಕಂಡ್ರೆ ಇದು ಥಂಬ್ನೈಲ್ ಕಂಡ್ರೆ ಒಂದು ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ, ಈಸಿಯಾಗಿ ತಗೊಂಡು ಎಡಿಟ್ ಮಾಡ್ಕೋಬೋದು. ಬಟ್ ಕಾಣೋದಿಲ್ಲ ಅಂತಂದರೆ ಏನು ಮಾಡಬೇಕು? ಬನ್ನಿ ಫ್ರೆಂಡ್ಸ್, ಏನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕೊನೆಯವರೆಗೆ ನೋಡಿ ವೀಡಿಯೋ, ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೆ ನೋಡಿದರೆ ತುಂಬಾ ಮಜಬೂತಾಗಿದೆ. ಸೊ ಆ ಒಂದು ಕಣಕ್ಕೂ ಸ್ಕಿಪ್ ಮಾಡಿದೆ, ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಫ್ರೆಂಡ್ಸ್ ನೀವು ಗೂಗಲ್ ಕ್ರೋಮಲ್ಲಿ ಹೋಗಿಬಿಟ್ಟು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ಸೀದಾ ನೇರವಾಗಿ ನಿಮ್ಮ ಡೌನ್ಲೋಡಿಂಗ್ ಆಪ್ಷನ್ಸ್ ಕರ್ಕೊಂಡು ಹೋಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ, PSD ಥಂಬ್ನೈಲ್ ಅಂತ ಈ ಥರ ಬರ್ತೈತಿ. ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು, ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಭಾಳಷ್ಟು MB ಇಲ್ಲ, 3 MB ಇದೆ ಥಂಬ್ನೈಲ್ ವಿವರ್ ಅಂತೇಳಿ. ಫ್ರೆಂಡ್ಸ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಬಿಡಿ. ಇದು ಇದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಆಟೋಮೆಟಿಕ್ಲಾಗಿ ಥಂಬ್ನೈಲ್ ವ್ಯೂ ಆಗ್ತವೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ಇದಾಗಿತ್ತು ವಿತ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.